ಜೈಲು ಪಾಲಾಗಿರುವಂತ ಮಾಡಾಳ್ ವಿರೂಪಾಕ್ಷಪ್ಪ ಮಗನಿಗೆ ಶಾಕ್. ಬಿಎಸ್ವೈ ಭೇಟಿ ಮಾಡಲು ಬಂದ ಮಾಡಾಳ್ ಪುತ್ರನಿಗೆ ಶಾಕ್ ಆಗಿದೆ. ಜೈಲು ಪಾಲಾಗಿದ್ದಾರೆ ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರ, ಈಗ ಬಿಎಸ್ವೈ ಭೇಟಿ ಮಾಡಲು ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಶಾಕ್ ಆಗಿದೆ. ಯಡಿಯೂರಪ್ಪ ಭೇಟಿಗೆ ಅವಕಾಶ ನೀಡಿಲ್ಲ ಪೊಲೀಸರು. ಬಿಎಸ್ವೈ ಭೇಟಿಯಾಗದೆ ವಾಪಸ್ ತೆರಳಿದ್ದಾರೆ ಮಲ್ಲಿಕಾರ್ಜುನ್. ಚನ್ನಗಿರಿ ಕ್ಷೇತ್ರದ ಟಿಕೆಟ್ ಪಡೆಯಲು ಮಾಡಾಳ ಪುತ್ರ ಬಹಳಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ. ಸಾಧ್ಯನಾ ಇದೆಲ್ಲ? ಜೈಲಿನಲ್ಲಿದ್ದಾರೆ, ಅವರ ತಂದೆ ಈಗಾಗಲೇ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಕನ್ಫರ್ಮ್ ಆಗಿದೆ ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೆ ಟಿಕೆಟ್ ಸಿಗೋದಿಲ್ಲ ಅಂತ ಹೇಳಿ. ಇಂತಹ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರನ್ನ ಇಲ್ಲಿ ಭೇಟಿಯಾಗೋದಕ್ಕೆ ಬಂದಿದ್ದಾರೆ ಮಲ್ಲಿಕಾರ್ಜುನ್, ಮಾಡಾಳ್ ವಿರೂಪಾಕ್ಷಪ್ಪ ಅವರ ಪುತ್ರ. ಆದರೆ ಪೊಲೀಸರು ಅವರನ್ನ ಬಿ ಎಸ್ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡುವುದಕ್ಕೆ ಬಿಟ್ಟಿಲ್ಲ. ಗೇಟಿಂದ ಹೊರಗಡೆನೇ ನಿಲ್ಲಿಸಿ ಆಚೆ ಕಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಬಿಜೆಪಿಯ ಟಿಕೆಟ್ ಕೂಡ ಅನೌನ್ಸ್ ಆಗಿದೆ ಒಂದು ಮೊದಲ ಪಟ್ಟಿಯಲ್ಲಿ. ಇನ್ನು ಎರಡನೇ ಪಟ್ಟಿಯಲ್ಲಾದರೂ ಹೇಗಾದರೂ ಟಿಕೆಟ್ ಗಿಟ್ಟಿಸಿಕೊಳ್ಳಬೇಕು ಅನ್ನೋದು ಇವರ ಪ್ಲಾನ್ ಆಗಿದೆ. ಹಾಗಾಗಿ ಯಡಿಯೂರಪ್ಪನವರ ಜೊತೆಗೆ ಮಾತನಾಡೋದಕ್ಕಂತ ಬಂದಂಥ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ಅಡ್ಡಗಟ್ಟಿ ವಾಪಸ್ ಕಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಬಿ ಎಸ್ ಯಡಿಯೂರಪ್ಪ ಅವರನ್ನ ಭೇಟಿಯಾಗದೆ ಇಲ್ಲಿ ಮಲ್ಲಿಕಾರ್ಜುನ್ ವಾಪಸ್ ಹೋಗಿದ್ದಾರೆ. ಅಂದರೆ ಆ ಕ್ಷೇತ್ರದಿಂದ ತನಗಾದರೂ ಟಿಕೆಟ್ ಕೊಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಮನವಿ ಮಾಡಿಕೊಳ್ಳೋಕ್ಕೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್. ಆದರೆ ಪೊಲೀಸರು ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಜೊತೆಗೆ ಯಡಿಯೂರಪ್ಪನವರು ಕೂಡ ಸಹಜವಾಗಿ ಅವಕಾಶ ಕೊಡಲ್ಲ ಇಂಥ ಸಂದರ್ಭದಲ್ಲಿ. ಯಾಕೆ ಅಂತ ಹೇಳಿದರೆ ಅದು ಜನರಿಗೆ ಬೇರೆ ರೀತಿಯಾದಂಥ ಮೆಸೇಜ್ ಹೋಗುವಂಥ ಸಾಧ್ಯತೆ ಇರುತ್ತೆ.